ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ವೀಕ್ಷಕರೇ ಮಂಜುಳಾ ಕಾರ್ನರ್ಗೆ ಸ್ವಾಗತ ನಾನಿವತ್ತು ಜವಳಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿರಿ ಜವಳಿಕಾಯಿಲ್ಲ ಕಟ್ ಮಾಡಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ಓಪನ್ನಾಗೆ ಬೇಯಿಸ್ಬೇಕು ಇವನ್ನ ನೋಡಿರಿ ಓಪನ್ನಾಗಿ ಬೇಯಿಸಿದರೆ ಅದು ನೀರೆಲ್ಲ ಹೋಗ್ಬಿಟ್ರೆ ಒಗರೆಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಪಲ್ಯ ಹಾಗೆ ಮಾಡೋದಕ್ಕಿಂತ ಈ ಥರ ಬೇಯಿಸಿಬಿಟ್ಟು ಬಸ್ತು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪಾಕಿದ್ದೀನಿ ಈಗ ನೋಡಿರಿ ಒಂದು ಸುಮಾರು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಮೆತ್ಕಾಗ್ಬಿಡ್ತವೆ ನೋಡಿರಿ ಆ ನೀರೆಲ್ಲ ಹೋಗ್ಬೇಕು ಒಗರು ಒಗರೆಲ್ಲ ಹೋಗುತ್ತೆ ಪಲ್ಯ ಚೆನ್ನಾಗಿರುತ್ತೆ ಒಂದು ಆಯಿತು ನೋಡಿರಿ ಈಗ ಬಸ್ತಿದ್ದೀನಿ ನೋಡಿರಿ ಈಗ ಇದಕ್ಕೆ ಒಗ್ಗರಣೆ ಹಾಕೋದಷ್ಟೇ ಅಷ್ಟೇ ನೋಡಿರಿ ಎಣ್ಣೆ ಹಾಕ್ತೀನಿ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಜವಳಿಕಾಯಿ ಪಲ್ಯ ಸಾಸಿವೆ ಜೀರಿಗೆ ನೀರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕರ್ಬೇವೆಲ್ಲ ಹಾಕೋಣ ಸ್ವಲ್ಪ ಫ್ರೈ ಮಾಡೋಣ ಇವು ಬೇಸಿರೋನು ಎಣ್ಣೆಲ್ಲ ಫ್ರೈ ಮಾಡ್ಬೇಕು ನೋಡ್ರಿ ಅದ್ರ ಜೊತೆಗೆ ಹಾಂ ನೀರುಳ್ಳಿ ಹಸಿಮೆಣಸಿಗಾಯಿ ಜೊತೆಗೇ ಇವನು ಬೇಸಿರೋ ಜವಳಿಕಾಯಿನೂ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಪಲ್ಯ ಡ್ರೈ ಪಲ್ಯ ಇದು ಅರಿಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಖಾರದ ಪುಡಿ ಸ್ವಲ್ಪ ಟೇಸ್ಟಿಗೆ ಸಾಂಬಾರ್ ಪೌಡ್ರು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆಯಲ್ಲೇ ನೀರುಳ್ಳಿ ಮೆಣಸಿಕ್ಕಾಯ್ ಜೊತೆಗೆ ಫ್ರೈ ಮಾಡ್ಬೇಕು ಇವನ್ನ ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಬೇಯಿಸಿರವನ್ನ ಇದಕ್ಕೆ ನೀರು ಉಪಯೋಗಿಸಂಗಿಲ್ಲ ಏನಿಲ್ಲ ನೋಡ್ರಿ ಕಡಲೆ ಪುಡಿ ಇದ್ದೀನಿ ಬೇಕು ಅಂದರೆ ನೀವು ಗೂರೆಳು ಪುಡಿ ಅಥವಾ ಕುರಸಾನಿ ಪುಡಿ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಅದನ್ನು ಹಾಕಿ ಒಂದು ಸಾರಿ ಮಾಡ್ತೀನಿ ಇದು ತೆಂಗಿನ ತುರಿ ಇದ್ದೀನಿ ಜೋಳದ ರೊಟ್ಟಿ ಭಾಳ ಮ್ಯಾಚ್ ಆಗುತ್ತೆ ಜವಳಿಕಾಯಿ ಪಲ್ಯ ಜೋಳದ ರೊಟ್ಟಿ ಎಲ್ಲ ಅದರಲ್ಲೇ ಫ್ರೈ ಮಾಡಬೇಕು ಜೊತೆಗೇನೆ ಮಿಕ್ಸ್ ಮಾಡಿ ನೋಡಿರಿ ಆಗಿದೆ ಈಗ ಪಲ್ಯ ನೋಡಿರಿ ಈಗ ರೊಟ್ಟಿ ಬೇಯಿಸ್ಕೊಳ್ತೀನಿ ಜೋಳದ ರೊಟ್ಟಿ ಎಲ್ಲ ಉಜ್ಜಿ ರೆಡಿ ಮಾಡಿದ್ದೆ ಅದಕ್ಕೆ ಜೋಳದ ರೊಟ್ಟಿ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಚಪಾತಿನೂ ಮಾಡ್ಬೋದು ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ ತುಂಬಾನೇ ಬೇಗನೆ ಮಾಡಬಹುದು ಈಸಿ ಈ ಪಲ್ಯ ಮಾಡೋದು ಏನಂದ್ರೆ ಹೆಚ್ಕೊಳ್ಳೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಡ್ರೈ ಪಲ್ಯ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಉಬ್ತಾಯಿದ್ದಾವೆ ನೋಡಿರಿ ಜೋಳದ ರೊಟ್ಟಿ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಪಲ್ಯ ಜೋಳದ ರೊಟ್ಟಿ ನೋಡಿರಿ ನೀವು ಟ್ರೈ ಮಾಡಿರಿ ತುಂಬಾ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್